ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಾಳೆ ಸಸಿ ಏನಿದೆ ಈ ಬಾಳೆ ಸಸಿಯಿಂದ ನಾವು ಅಡಿಯಿಂದ ಮುಡಿವರೆಗೂ ಅಂದರೆ ಬಾಳೆ ಸಸಿ ತುದಿಯಿಂದ ಬುಡದವರೆಗೂ ಸಹ ಇದು ನಮ್ಮ ಮನುಷ್ಯನ ದೇಹಕ್ಕೆ ತುಂಬ ಒಳ್ಳೆಯದು ಈ ಬಾಳೆ ಸೊಸಿಯಲ್ಲಿ ಸಿಗುವಂತಹ ಎಲ್ಲ ಒಂದು ಬಾಳೆ ಆಗಿರ್ಬೋದು ಬಾಳೆ ಕಂದಲ್ಲಿ ದಿಂಡು ಸಿಗುತ್ತೆ ಆ ದಿಂಡು ಕೂಡ ಆಗ್ಬೋದು ಸೊ ಬಾಳೆಗೊನೆ ಹಣ್ಣಿಗೆ ಬಂದಮೇಲೆ ಬಾಳೆಗೊನೆನ ಕಟ್ಕೊಂಬಿಡ್ತೀವಿ ಬಾಳೆಗೊನೆ ಕಡ್ದಾದ್ಮೇಲೆ ಬಾಳೆಕಂದನ್ನು ಕತ್ತರಿಸಿ ಅದ್ರ ಒಳಗಿರುವಂಥ ತಿರುಳು ಅಂದರೆ ದಿಂಡೇನಿರುತ್ತೆ ಆ ದಿಂಡನ್ನು ತೆಗೆದು ನಾವು ಒಂದು ಪಲ್ಯ ಆ ದಿಂಡಿಂದ ಜ್ಯೂಸು ಅಥವಾ ಚಟ್ನಿ ಈ ಥರನೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕಹಿ ಬರುತ್ತೆ ಅಂತ ಖಂಡಿತ ತಿಳ್ಕೊಳ್ಳೇಬೇಡಿ ನ್ಯಾಚುರಲ್ಲಾಗಿ ತುಂಬಾ ನಾವು ಹೇಗೆ ಮಾಡಿಕೊಂಡು ಬೇರೆ ರೀತಿ ಪಲ್ಯ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಇರುತ್ತೆ ಬಾಳೆಕಾಯಿ ದಿಂಡಿನ ಪಲ್ಯ ಚಟ್ನಿ ಜ್ಯೂಸು ಒಂದ್ಸಲನಾದರೂ ಬಾಳೆ ದಿಂಡನ್ನು ಕಟ್ ಯಾರಾದರೂ ಬಾಳೆಗೊನೆನ ಕತ್ತರಿಸಿದ್ದಾರೆ ಅಂತ ಅಂದರೆ ನಿಮಗೆ ಗೊತ್ತಿರುತ್ತಲ್ವ ಮನೆ ಪಕ್ಕದಲ್ಲಾಗಿರ್ಬೋದು ಆಗಿರ್ಬೋದು ಅದು ವೇಸ್ಟು ಬಾಳೆಗೊನ್ನೆ ಕಡ್ಕೊಂಡ್ಮೇಲೆ ವೇಸ್ಟು ಆ ಬಾಳೆ ಎಲೆ ಕೂಡ ಬಾಳೆ ಬಾಳೆಕಂದು ಎಲ್ಲ ವೇಸ್ಟ್ ಮಾಡ್ತಾರೆ ಹಾಗಾಗಿ ಬಾಳೆಕಂದು ಹೆಂಗಿದ್ರು ಕತ್ತರಿಸಿರ್ತಾರಲ್ವ ಆ ಒಳಗಡೆ ಮಧ್ಯದಲ್ಲಿ ದಿಂಡು ಕೂಡ ಸಿಗುತ್ತೆ ಹಾಗೆ ಬಾಳೆ ಹೂ ಈ ಬಾಳೆ ಹೂ ಏನಿರುತ್ತೆ ಇದ್ರೊಳಗಿರುವಂಥ ಹೂವನ್ನ ಬಿಡಿಸ್ಕೊಂಡು ಚಿಕ್ಕದಾಗಿ ಬಾಳೆ ಹೂವಿನಲ್ಲಿ ಒಂದು ಕಡ್ಡಿ ಬರುತ್ತೆ ಆ ಕಡ್ಡಿನ ತೆಗ್ದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಬೋದು ವಡೆ ಮಾಡ್ಕೊಬೋದು ಪಕೋಡಾ ಮಾಡ್ಕೋಬೋದು ಪಲ್ಯ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ತುಂಬಾ ಈಸಿ ಹೀಗೇನು ಇದೇ ಇಂಗ್ರೀಡಿಯೆಂಟ್ಸ್ನ ಕೊತ್ತಂಬರಿ ಹಾಗೆ ಈರುಳ್ಳಿ ಮೆಣ್ಸಿನ್ಕಾಯಿ ಏನು ಹಾಕ್ತಾಯಿದ್ದೀವಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಇದೆಲ್ಲ ಎಲ್ಲ ಹಾಕೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಪಲ್ಯ ಮಾಡ್ಕೊಬೋದು ಇಲ್ಲ ಸ್ನ್ಯಾಕ್ಸ್ ರೀತಿ ಪಲ್ಯ ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ನ್ಯಾಕ್ಸ್ ರೀತಿ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಪಕೋಡ ಅಥವಾ ವಡೆ ಏನಾದರೂ ಕರೀರಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಹೊಡೆ ರೀತಿ ಇದ್ದೀನಿ ಎಲ್ಲ ವಡೆಗೆ ನಾವು ಕಡಲೆಬೇಳೆ ಹೊಡೆಗೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೇ ಮಾಡೋದು ಯಾವಾಗ ಮಾಡಿದ್ರು ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ನಾವು ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಹಾಗಾಗಿ ಹೂವು ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಗೆ ಕಡಲೆಬೇಳೆ ಜೊತೆಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೆ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಒಂದು ವಡೆ ಅದಕ್ಕೆ ಕಲಿಸ್ಕೊಂಡು ಕಾದ್ಮೇಲೆ ಎಣ್ಣೆಯಲ್ಲಿ ತಟ್ಟಿ ವಡೆನ ಬಿಟ್ಕೊಂಡ್ರೆ ಆಯಿತು ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಇದೊಂದು ಪಕೋಡ ಅಥವಾ ವಡೆ ಆಗಿಬಿಡುತ್ತೆ ನೋಡಿ ಕಲರ್ಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲನಾದರೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನಾನು ವೀಡಿಯೋನ ಆಲ್ರೆಡಿ ಹಾಕಿದ್ದೀನಿ ವಡೆ ಸಪ್ರೇಟಾಗಿ ಮಾಡಿರೋದು ಅಥವಾ ಬಾಳೆ ಕಂದಿಂದ ಪಲ್ಯ ಮಾಡಿರೋದು ದಿಂಡಿಂದ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಜ್ಯೂಸ್ ಮಾಡೋದು ಹೇಗೆ ಅಂತಲೂ ಶೇರ್ ಮಾಡಿದ್ದೀನಿ ಹಾಗೆ ಬರೀ ಜ್ಯೂಸ್ ಅಷ್ಟೇ ಅಲ್ಲ ಇದು ಪಲ್ಯ ಅಷ್ಟೇ ಅಲ್ಲ ನಾವು ಇದನ್ನು ಚಟ್ನಿ ಕೂಡ ಮಾಡ್ಕೋಬೋದು ಈ ಬಾಳೆದಂಡಿಂದ ಜ್ಯೂಸ್ ಕೂಡ ಮಾಡ್ಕೋಬೋದು ತುಂಬಾ ಸಾಕಷ್ಟು ಗೂಗಲಲ್ಲಿ ಬಾಳೆದಿಂಡಿನ ಉಪಯೋಗ ಅಥವಾ ಬಾಳೆದಿಂಡಿನ ಪಲ್ಯ ಜ್ಯೂಸು ಈ ಥರ ಸರ್ಚ್ ಮಾಡಿದ್ರೆ ಸಾಕಷ್ಟು ನಿಮಗೆ ವಿಡಿಯೋಸು ಸಿಗುತ್ತೆ ಒಂದೊಂದು ರೀತಿಯಲ್ಲಿ ಒಂದೊಂದು ವೀಡಿಯೋಸ್ನ ಶೇರ್ ಮಾಡಿರ್ತಾರೆ ಅವ್ರದ್ದೇ ಆದ ವಿಧಾನದಲ್ಲಿ ಹಾಗೆ ಬಾಳೆದಿಂಡನೂ ಅಷ್ಟೇ ಬಾಳೆ ದಿಂಡಿ ತೊಗೊಂಡು ಬಂದಮೇಲೆ ಬಾಳೆ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಳಿ ಬಾಳೆ ದಿಂಡು ಜಾಸ್ತಿ ಅನಿಸಿದ್ರೆ ಅನ್ಸಿದ್ರೆ ಎಲ್ಲ ನಾರ್ಸೆಲ್ಲ ಒಂದು ಸ್ವಲ್ಪ ಅದು ನಾರು ತೆಗಿಲಿಕ್ಕಾಗಲ್ಲ ಸೈಡೆಲ್ಲ ಸ್ವಲ್ಪ ಹೆರದಾಗ್ಬಿಡಿ ನಾವು ಹೇಗೆ ಆಲೂಗಡ್ಡೆ ಆಲೂಗಡ್ಡೆ ಮೇಲೆ ಇರುವಂಥ ಸಿಪ್ಪೆನ ನಾವು ಹೇಗೆ ತೆಗಿತೀವಿ ಅದೇ ರೀತಿ ಬಾಳೆ ದಿಂಡನ್ನು ಸ್ವಲ್ಪ ಎಲ್ಲ ತೆಗಿಬಿಡಿ ಚಿಕ್ಕದಾಗಿ ಬಾಳೆ ದಿಂಡನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಕಪ್ಪುಗಾಗ್ಬಿಡುತ್ತೆ ಹಾಗಾಗಿ ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಸೇರಿಸ್ಕೊಳ್ಳಿ ನಂತರ ಕಟ್ ಮಾಡಿ ಎಲ್ಲ ಆದಮೇಲೆ ಒಂದು ಬಾಣಲೆನ ಇಟ್ಕೊಂಡು ಆಗುವಷ್ಟು ಕುಕ್ಕಿಂಗ್ ಆಲ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿರೋವಂಥ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆಲ್ಲ ಮಸಾಲ ಪೌಡರೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಮೆಣಸಿನ್ಕಾಯಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಳೆದಿಂಡೆಲ್ಲ ದಿಂಡೆಲ್ಲ ಚೆನ್ನಾಗಿ ಸಾಫ್ಟಾಗುತ್ತೆ ಇದು ಅಂದರೆ ಎಷ್ಟು ಬೇಯಿಸಿದ್ರು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಬೇಯಿಸ್ತಾ ಬೇಯಿಸ್ತಾ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಪೂರ್ತಿ ಲೋ ಫ್ಲೇಮಲ್ಲಿ ಇಕ್ಕಿಬಿಡಿ ಇದು ನೀರೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಸಾಕಷ್ಟು ಸ್ವಲ್ಪ ನೀರಿನ ಅಂಶ ಕೂಡ ಇರುತ್ತೆ ಬಾಳೆ ದಿಂಡಲ್ಲಿ ಅದು ಬೇಯ್ತಾ ಬೇಯ್ತಾ ಲೈಟಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಅಡುಗೆ ಅಷ್ಟನ್ನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಲಾಸ್ಟಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ದಿಂಡಿನ ಪಲ್ಯ ಕೂಡ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ತುಂಬ ರುಚಿಯಾಗಿ ಬರುತ್ತೆ ಈ ಪಲ್ಯ ಅಥವಾ ಜ್ಯೂಸು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು ನಮ್ಮ ಹೊಟ್ಟೆಯಲ್ಲಿ ಅಥವಾ ಕಿಡ್ನಿಯಲ್ಲಿ ಏನಾದರೂ ಕಲ್ಗಳು ಕಿಡ್ನಿ ಸ್ಟೋನ್ ಇರುತ್ತೆ ಹಾಗಾಗಿ ಹೊಟ್ಟೆಯಲ್ಲಿ ಗಡ್ಡೆ ಕೂಡ ಎಲ್ಲ ಆಗಿರುತ್ತೆ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಬರೀ ಅಂಥವ್ರೇ ತಿನ್ಬೇಕಂತ ಏನಿಲ್ಲ ಎಲ್ಲರೂ ತಿನ್ಬೋದು ಅಂದರೆ ಒಳ್ಳೆಯದಲ್ವಾ ಎಲ್ತ್ಗೆ ಒಳ್ಳೆಯದು ಎಲ್ತಿ ಫುಡ್ಡು ಎಲ್ತಿ ಜ್ಯೂಸು ಎಲ್ತಿ ಪಲ್ಯ ಟೋಟಲಿ ಬಾಳೆ ಸಸಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಡಿಯಿಂದ ಮುಡಿವರೆಗೂ ಅಂತ ಹೇಳೋದು ಸುಮ್ಮನೆನಾ ಈಗ ಬಾಳೆಹಣ್ಣಾಗಿರ್ಬೋದು ಬಾಳೆಗೊನೆ ಕತ್ತರಿಸ್ಕೊಂಡ್ಮೇಲೆ ಕಂದು ವೇಸ್ಟ್ ಮಾಡೋದು ಬೇಡ ನ್ಯಾಚುರಲ್ಲಾಗಿ ನಮಗೆ ಸಿಗುವಂತಹ ಬೆನಿಫಿಟ್ಸ್ನ ನಾವು ಪಡ್ಕೊಂಡ್ರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲ ಟೈಮು ಸಿಗೋಲ್ಲ ಇದು ನಾವು ಈ ಥರ ಎಲ್ಲ ಬಾಳೆ ಜ್ಯೂಸು ಅಥವಾ ಬಾಳೆ ದಿಂಡೆಲ್ಲ ತೊಗೋಬೇಕು ಅಂದರೆ ಬಾಳೆಗೊನೆ ಹಣ್ಣಿಗೆ ಬಂದಮೇಲೆ ಹೇಗಿದ್ರು ವೇಸ್ಟ್ ಮಾಡ್ತಾರಲ್ವ ಈ ರೀತಿ ತೊಗೊಂಡ್ರೆ ಒಳ್ಳೆಯದು ಅಲ್ವಾ ಹಾಗಾಗಿ ಈಗ ಲಾಸ್ಟಕ್ಕೆ ಬಾಳೆ ಬುಡ ಏನಿದೆ ಈ ಬುಡನ ಈ ಥರ ಒಳಗಡೆ ಮಧ್ಯದಲ್ಲಿ ದಿಂಡಿರುತ್ತಲ್ವಾ ಈ ದಿಂಡನ್ನ ತೆಕ್ಕೋಬೇಕು ನೀಟಾಗಿ ಇದು ನೀಟಾಗಿ ನಾವು ತೆಗಿಬೇಕಾಗುತ್ತೆ ಸೈಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದು ಮಧ್ಯದಲ್ಲಿ ಇದು ಪಟ್ಟೆ ಆ ಥರ ಎಲ್ಲ ಇರುತ್ತಲ್ವ ಇದೇನಾದರೂ ಡ್ಯಾಮೇಜ್ ಆದರೆ ಅಥವಾ ಸೀಳೋ ರೀತಿ ಎಲ್ಲ ಒಡ್ಕೊಳ್ಳೋ ರೀತಿ ಆಗಿಬಿಟ್ರೆ ಈ ಜ್ಯೂಸು ನಿಲ್ಲಲ್ಲ ನಾವು ಇದು ಈವ್ನಿಂಗು ಮಾಡಿ ಇದಕ್ಕೆ ಸ್ವಲ್ಪ ಮೆಣಸಿನ ಕಾಳು ಹಾಗೆ ಕಲ್ ಸಕ್ಕರೆ ನಾನು ಇಲ್ಲಿ ಕಲ್ ಸಕ್ಕರೆ ಎಲ್ಲ ಸಕ್ಕರೆನೇ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಕುಟ್ಟಿ ಹಾಕ್ಕೊಂಡು ಇದು ನಾವು ಈವ್ನಿಂಗು ಬಿಡ್ತೀವಿ ಮಾರ್ನಿಂಗ್ ಅಷ್ಟೊತ್ತಿಗೆ ಇದ್ರ ತುಂಬ ನ್ಯಾಚುರಲ್ ಆಗಿರುವಂಥ ಜ್ಯೂಸ್ ಆಗಿರ್ಬೋದು ಒಂದು ಶು ಬಾಳೆ ಶುದ್ಧ ನೀರಾಗಿರ್ಬೋದು ಇದು ಸಿಗುತ್ತೆ ನಮಗೆ ಈ ಜ್ಯೂಸನ್ನು ನಾವು ಖಾಲಿ ಹೊಟ್ಟೆಲೇ ಕುಡಿಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನೂ ಕುಡಿಬಾರ್ದು ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ರಿಕವರಿ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಈ ಬಾಳೆ ದಿಂಡಿನ ಜ್ಯೂಸ್ ಆಗಿರ್ಬೋದು ಬಾಳೆ ದಿಂಡಿನ ಪಲ್ಯ ಆಗಿರ್ಬೋದು ಖಂಡಿತ ಮಿಸ್ ಮಾಡಬೇಡಿ ಎಲ್ಲನೂ ಸಿಕ್ಕಿದ್ರೆ ಈ ಬಾಳೆ ದಿಂಡ ಅಥವಾ ಈ ಥರ ಯಾರಾದರೂ ಬಾಳೆಗೊನೆ ಕಟ್ ಮಾಡಿದಾಗ ಈ ರೀತಿ ಬುಡದಲ್ಲಿ ಜ್ಯೂಸನ್ನ ಮಾಡಿಕೊಂಡು ಕುಡಿಯಿರಿ ತುಂಬಾ ಒಳ್ಳೆಯದು ಮಾರ್ನಿಂಗೇ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಹಾಗಾಗಿ ಮೊದಲೇ ಹೇಳಿದಾಗೆ ನೀಟಾಗಿ ನಾವು ದಿಂಡೆಲ್ಲ ತೆಗೆದು ಸೈಡ್ ಸ್ವಲ್ಪ ಅದು ಬಾಳೆ ಪಟ್ಟೆ ಏನಿರುತ್ತೆ ಅದು ಒಡ್ಕೊಳ್ಳೋ ರೀತಿ ಒಡ್ಕೋಬಾರ್ದು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ನೀರು ನಿಲ್ಲಲ್ಲ ಮಾರ್ನಿಂಗ್ ಅಷ್ಟೊತ್ತ ನೀರೆಲ್ಲ ಹೊರಗಡೆ ಹೊರಟೋಗಿರುತ್ತೆ ಈ ರೀತಿ ನೀರು ನಿಲ್ಲಲ್ಲ ನೋಡಿಕೊಂಡು ಮಧ್ಯದಲ್ಲಿರುವಂಥ ದಿಡ್ಡು ಹಾಗೆ ಎಕ್ಸ್ಟ್ರಾ ಒಂದು ಲೇಯರ್ ಕೂಡ ಇರುತ್ತಲ್ವ ಅದನ್ನು ಕೂಡ ತೆಕ್ಕೊಳ್ಳಿ ದಿಂಡಂದರೆ ಸ್ವಲ್ಪನೇ ಬರುತ್ತಷ್ಟು ಜ್ಯೂಸ್ ಇಷ್ಟು ದೊಡ್ಡದಾಗಿ ಕಾಣೋದಿಲ್ಲ ಒಂದು ಲೇಯರಷ್ಟು ನೀಟಾಗಿ ತಕ್ಕೊಳ್ಳಿ ಬೇರೆ ಪಟ್ಟೆಗೆ ಯಾವುದೇ ರೀತಿ ಹೊರಗಡೆ ಯಾವುದೂ ಕಟ್ಟಾಗ್ದಲ್ಲಿ ಇರೋಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ನಾವಿನ್ನೂ ಸ್ವಲ್ಪ ಹಾಳವಾಗಿ ದಿಂಡನ್ನು ತೆಗೆದು ಮಾಡಿಕೊಂಡ್ರೆ ನೀರು ಕೂಡ ಇನ್ನೂ ಜಾಸ್ತಿ ಶೇಖರಣೆ ಆಗಿರುತ್ತೆ ನಾನಿಲ್ಲಿ ಸ್ವಲ್ಪನೇ ಒಂದು ಗ್ಲಾಸಷ್ಟು ಸಿಕ್ಕಿದೆ ನಮಗೆ ಈ ಜ್ಯೂಸು ಈ ವಿಡಿಯೋ ನಿಮಗೆ ಸ್ವಲ್ಪನೇ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ